ಮಂಗಳೂರು ನಗರ ಉತ್ತರ ಮಂಡಲದ ಮುಖ್ಯ ಕೇಂದ್ರವಾದಂಥ ಸುರತ್ಕಲ್ನಲ್ಲಿ ಯುವಮೋರ್ಚದ ವತಿಯಿಂದ ಹೋದ ವರ್ಷ ಸಹ ದೀಪಾವಳಿ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ. ಈ ವರ್ಷ ಸಹ ಬೆಳಿಗ್ಗೆಯಿಂದ ರಾತ್ರಿವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕುಣಿತ ಭಜನೆ ಸ್ಪರ್ಧೆ, ಗೂಡುದೀಪ ಕಟ್ಟುವಂಥ ಸ್ಪರ್ಧೆ, ಅದರೊಂದಿಗೆ ಮಧ್ಯಾಹ್ನ ಓಂಕಾರ ಧ್ವಜದ ಸಹಸ್ರಾರು ಯೋಗಿ ಯುವತಿಯರನ್ನು ಸೇರಿಸಿಕೊಂಡು ಓಂಕಾರ ಧ್ವಜದ ಮೆರವಣಿಗೆ, ನರಕಾಸುರ ವಧೆ, ಸಿಡಿಮಡ್ಡಿನ ಪ್ರದರ್ಶನ, ಶಿವದೂತ ಗೋಳಿಗೆ ಎಂಬ ನಾಟಕ, ಮತ್ತು ನಮ್ಮ ಕ್ಷೇತ್ರದ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನಿಗೆ ಮನೆ ಕಟ್ಟಿಸಿ ಕೀಲಿ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಸಹ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಯುವಮೋರ್ಚದ ವತಿಯಿಂದ ಸಾರ್ವಜನಿಕವಾಗಿ ದೀಪಾವಳಿಯನ್ನು ಆಚರಿಸಬೇಕು, ನಮ್ಮ ಸಂಸ್ಕೃತಿಯ ಸಂಪ್ರದಾಯದ ಒಂದು ದೊಡ್ಡ ಭಾಗವಾದಂಥ ದೀಪಾವಳಿಯನ್ನು ನಾವೆಲ್ಲ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನುವಂಥ ಮನಸ್ಥಿತಿಯೊಂದಿಗೆ ಯುವಕರ ತಂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅವ್ರಿಗೆ ಸಹ ದೀಪಾವಳಿಯ ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಸಹ ಈ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ.